ದುಡ್ಡಿದ್ರೆ ಕೆಲವರಿಗೆ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ ಅದರಲ್ಲೂ ಎಷ್ಟು ಖರ್ಚು ಮಾಡಿದ್ರು ಕಾಲಿನೇ ಆಗದೆ ಇರೋ ಅಷ್ಟು ದುಡ್ಡಿದ್ರೆ ಏನ್ ತಾನೇ ಮಾಡ್ತಾರೆ ಮೋಜು ಮಸ್ತಿ ಪಾರ್ಟಿ ಅಬ್ಬರ ಹಾಗೆ ಬರೋಬ್ಬರಿ ಇನ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿದ ಸ್ಟೋರಿ ಹೇಳ್ತೀನಿ ಇವತ್ತಿನ ಸ್ಪೀಡ್ ಪ್ಲಸ್ ಸ್ಪೆಷಲ್ನಲ್ಲಿ ನಾನು ರೇಷ್ಮಾ ಬರ್ತ್ಡೇ ಪಾರ್ಟಿ ಮಾಡ್ಕೊಬೇಕು ಅಂತ ಯಾರಿಗ್ ತಾನೇ ಆಸೆ ಇರಲ್ಲ ಅದ್ರಲ್ಲೂ ಅಕೌಂಟ್ನಲ್ಲಿ ಖರ್ಚು ಮಾಡಿದ್ರು ಖಾಲಿ ಆಗದೆ ಇರೋಷ್ಟು ದುಡ್ಡಿದ್ರೆ ಅಂತವರ ಬರ್ತ್ಡೇ ಪಾರ್ಟಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಬಿಡಿ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವರ ಹತ್ರ ಇರೋ ದುಡ್ಡೇನಾದರೂ ನೋಟ್ ಮಾಡಿಕೊಂಡು ಲೆಕ್ಕ ಹಾಕೋಕೆ ಕೂತ್ರೆ ಏಳರಿಂದ ಎಂಟು ಸಲ ಸತ್ತು ಹುಟ್ಟಿ ಬರಬೇಕಾಗುತ್ತೆ ಅಷ್ಟು ದುಡ್ಡಿರೋ ಮುಖೇಶ್ ಅಂಬಾನಿ ಅವರ ಹೆಂಡತಿ ಬರ್ತಡೇನ ಇನ್ಯಾವ ರೇಂಜ್ಗೆ ಮಾಡ್ತಾರೆ ಅಂತ ನೀವು ಗೆಸ್ ಮಾಡಿರಬಹುದು ಇದು ಹತ್ತು ವರ್ಷ ಹಿಂದಿನ ಸ್ಟೋರಿ ಆದರೆ ಅವತ್ತು ಮಾಡಿರೋ ರೆಕಾರ್ಡ್ನ ಇಲ್ಲಿ ತನಕ ಯಾರೂ ಬೀಟ್ ಮಾಡೋಕ್ಕೆ ಆಗಲೇ ಇಲ್ಲ ಎರಡು ಸಾವಿರದ ಹದಿಮೂರರ ನವೆಂಬರ್ ಒಂದನೇ ತಾರೀಕು ಮುಕೇಶ್ ಅಂಬಾನಿಯವರ ಹೆಂಡತಿ ನೀತಾ ಅಂಬಾನಿಯವರ ಐವತ್ತನೇ ಬರ್ತಡೇಗೆ ಮಾಡಿದ್ದು ಒಟ್ಟು ಖರ್ಚು ಬರೋಬ್ಬರಿ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಎಸ್ ಕರೆಕ್ಟಾಗಿನೇ ಕೇಳಿಸ್ಕೊಂಡಿದ್ದೀರಿ ಇನ್ನೂರ ಇಪ್ಪತ್ತು ಕೋಟಿ ರಾಜಸ್ಥಾನದ ಜೋಧ್ಪುರ್ನಲ್ಲಿರೋ ಉಮೇದ್ ಭವನ್ನಲ್ಲಿ ಈ ಪಾರ್ಟಿ ಇಟ್ಕೊಂಡಿದ್ರು ಎರಡು ದಿನಗಳ ಕಾಲ ಈ ಬಿಗ್ ಪಾರ್ಟಿ ನಡೆಯಿತು ಆದರೆ ಇದು ಬರೀ ಪಾರ್ಟಿಗೆ ಸೀಮಿತ ಆಗಿರಲಿಲ್ಲ ಅಲ್ಲಿ ಲಕ್ಷ್ಮೀ ಪೂಜೆನೂ ಸಖತ್ ಗ್ರ್ಯಾಂಡಾಗಿ ಮಾಡಿದರು ಇನ್ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಪಾರ್ಟಿಗೆ ಮೂರ್ನಾಲ್ಕು ಲಕ್ಷ ಜನ ಬಂದಿರ್ತಾರೆ ಅಂತೆಲ್ಲ ಅಂದ್ಕೋಬೇಡಿ ಪಾರ್ಟಿಗೆ ಅಟೆಂಡ್ ಮಾಡಿದ್ದು ಜಸ್ಟ್ ಇನ್ನೂರ ಐವತ್ತು ಜನ ಮಾತ್ರ ರಿಲಯನ್ಸ್ ಗ್ರೂಪ್ನ ಮೂವತ್ತೆರಡು ಪ್ರೈವೇಟ್ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಅಷ್ಟು ಗೆಸ್ಟ್ಗಳನ್ನು ಡೈರೆಕ್ಟ್ ಪಾರ್ಟಿಗೆ ಕರ್ಕೊಂಡು ಹೋಗಿದ್ರು ಭಾರತದ ಟಾಪ್ ಬಿಸ್ನೆಸ್ ಫ್ಯಾಮಿಲೀಸ್ ಫಿಲ್ಮ್ ಹೀರೋ ಹೀರೋಯಿನ್ ಕ್ರಿಕೆಟರ್ಸ್ ಅಲ್ಲಿ ಒಂದೇ ಕಡೆ ಸೇರಿದ್ರು ಮಿತ್ತಲ್ ಮಹೇಂದ್ರ ಬಿರ್ಲಾ ಗೋದ್ರೇಜ್ ಕಂಪನಿ ಮಾಲೀಕರು ಶಾರುಖ್ ಖಾನ್ ಅಮೀರ್ ಖಾನ್ ಕರಿಷ್ಮಾ ಕಪೂರ್ ರಾಣಿ ಮುಖರ್ಜಿನೂ ಹೋಗಿದ್ರು ಜೊತೆಗೆ ಅಂಬಾನಿ ಮಾಲೀಕರಾಗಿರೋ ಮುಂಬೈ ಇಂಡಿಯನ್ಸ್ ಟೀಮ್ನ ಎಲ್ಲ ಪ್ಲೇಯರ್ಸ್ ಈ ಪಾರ್ಟಿ ಅಟೆಂಡ್ ಮಾಡಿದರು ಈ ಪಾರ್ಟಿ ಮತ್ತು ಪೂಜೆಗೆ ಹೂಗಳನ್ನು ಥೈಲ್ಯಾಂಡ್ನಿಂದ ಇಂಪೋರ್ಟ್ ಮಾಡಿಕೊಂಡಿದ್ರು ಬಂದಿರೋ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಅವರಿಗೆ ಆಟ ಆಡೋಕೆ ಒಂದಷ್ಟು ಸೆಟಪ್ ಮಾಡಿದ್ರು ಮಾಡಿದರು ಆ ಸೆಟಪ್ ಬಂದಿದ್ದು ಲಂಡನ್ನಿಂದ ಈ ಬರ್ತ್ಡೇ ಈವೆಂಟ್ನಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ ಅದಕ್ಕೆ ಅಂತ ಎ ಆರ್ ರೆಹಮಾನ್ ಅವರ ಕಾನ್ಸರ್ಟ್ ಮಾಡಿಸಿದ್ರು ಜೊತೆಗೆ ಡ್ಯಾನ್ಸ್ ಮಾಡಿ ಎಲ್ಲರನ್ನು ರಂಜಿಸೋಕೆ ಪ್ರಿಯಾಂಕಾ ಜೋಪ್ರನ ಕರೆಸಿದ್ರು ಅಷ್ಟು ದೊಡ್ಡ ಪಾರ್ಟಿ ಅಂದ್ರೆ ಬೇರೆ ಏನಾದರೂ ಸ್ಪೆಷಲ್ ಅಟ್ರಾಕ್ಷನ್ ಇರಬೇಕಲ್ವಾ ಸೊ ಸಿಂಗಾಪುರ್ನಿಂದ ಲೈಟ್ ಶೋಗೆ ಅಂತ ಒಂದು ಟೀಮ್ನ ಪ್ರೈವೇಟ್ ಜೆಟ್ ನಲ್ಲಿ ಕರೆಸ್ಕೊಂಡಿದ್ರು ಅವರು ಸಖತ್ ಅದ್ಭುತವಾದ ಲೈಟ್ ಶೋ ಮಾಡಿದ್ರು ಅಲ್ಲದೆ ಲೈಟ್ನಲ್ಲಿ ಆಕಾಶದಲ್ಲಿ ಧೀರೂಬಾಯಿ ಅಂಬಾನಿ ಅವರ ಚಿತ್ರ ಬಿಡಿಸಿದ್ರಂತೆ ಇದು ಬರ್ತ್ಡೇ ಅಂದರೆ ಅಂದ್ರೆ ಐವತ್ತು ವರ್ಷದ ಬರ್ತಡೇನ ನಮ್ಮ ದೇಶದಲ್ಲಂತೂ ಯಾರು ಇಷ್ಟು ಖರ್ಚು ಮಾಡಿ ಇಷ್ಟು ಗ್ರ್ಯಾಂಡಾಗಿ ಮಾಡಿಕೊಂಡಿಲ್ಲ ಅಷ್ಟು ದುಡ್ಡನ್ನು ಬಡವರಿಗೆ ಹಂಚಬಾರ್ದಿತ್ತಾ ದಾನ ಮಾಡಬಾರ್ದಿತ್ತಾ ಅಂತೆಲ್ಲ ಕೆಲವರ ತಲೆಯಲ್ಲಿ ಬಂದಿರುತ್ತೆ ಅಷ್ಟೆಲ್ಲ ದೀಪಾಗಿ ಯೋಚನೆ ಮಾಡಬೇಡಿ ಯಾಕಂದರೆ ಅವರು ದಾನ ಧರ್ಮನೂ ಇದೇ ರೇಂಜಲ್ಲಿ ಮಾಡ್ತಾರೆ ಜೊತೆಗೆ ತಮ್ಮ ಖುಷಿಗೆ ಖರ್ಚು ಮಾಡ್ತಾರೆ ಆದರೂ ಇನ್ನೂರ ಐವತ್ತು ಜನ ಇನ್ನೂರ ಇಪ್ಪತ್ತು ಕೋಟಿ ಅಂದರೆ ಸಾಮಾನ್ಯ ಏನಲ್ಲ ಬಿಡಿ ದುಡ್ಡಿದ್ದವರು ಮಾಡ್ತಾರೆ ನಾವು ನೀವು ಕೇಕ್ ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ ಸಾಂಗ್ ಹೇಳಿಕೊಂಡು ಸಂತೋಷ ಪಡೋಣ ಬಿಡಿ ಮತ್ತೊಂದು ವಿಷಯ ಗೊತ್ತಿರಲಿ ಮುಖೇಶ್ ಅವರ ಮಗಳು ಈಶಾ ಮದುವೆಗೆ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ ಬರೋಬ್ಬರಿ ಏಳ್ನೂರು ಕೋಟಿ ಅದರ ಬಗ್ಗೆ ಸಲ ಹೇಳ್ತೀನಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ